ಪುಗರ್ತದ ತುಳು ಚಲನಚಿತ್ರ ನಟೆ ನಿರ್ದೇಶಕರು ಶ್ರೀ ರೂಪೇಶ್ ಶೆಟ್ರನ ಯಶಸ್ವಿ ಚಿತ್ರ ಗಿರ್ಗಿಟ್ ತಂಡದ ವತಿರ್ದು ಕೋವಿಡ್ ಲಾಕ್ಡೌನ್ ಕಷ್ಟದ ಪರಿಸ್ಥಿತಿಯಲ್ಲಿ ಅರ್ಹ ಬಡ ಕುಟುಂಬಗಳು ಅಗತ್ಯ ಆಹಾರ ಸಾಮಗ್ರಿಗಳನ್ನು ಕಳೆದ ಬಾರಿ ಆ ಕೋವಿಡ್ ಟೈಮಲ್ಲೂ ಕೂಡ ನಾವು ಊಟ ಹಂಚ್ತಾ ಇದ್ವಿ ಕಿಟ್ ಹಂಚ್ತಾ ಇದ್ವಿ ಈ ಬಾರಿ ಏನು ಲಾಕ್ಡೌನ್ ಶುರುವಾಯಿತು ಲಾಕ್ಡೌನ್ ಶುರುವಾದ್ಮೇಲೆ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟೊಂದು ಕಷ್ಟ ಇರಲ್ಲ ಜನರಿಗೆ ಅಂತ ಸೊ ಮತ್ತೆ ಗೊತ್ತಾಯಿತು ಈ ಬಾರಿ ಕೊಡುವಂತವರ ಸಂಖ್ಯೆ ತುಂಬ ಕಡಿಮೆ ಇದೆ ಯಾಕಂದ್ರೆ ಕಳೆದ ಬಾರಿ ತುಂಬ ಜನ ಕೊಡ್ತಾ ಇದ್ರು ಬಟ್ ಈ ಸಲ ಕೊಡುವವರಿಗೂ ಕಷ್ಟ ಇದೆ ಹಾಗಾಗಿ ನಾವೊಂದು ನಮ್ಮ ಸಿನಿಮಾ ತಂಡದಿಂದ ಏನು ಗಿರಿಗಿಟ್ ತಂಡ ಇದೆ ಗಿರಿಗಿಟ್ ಸಿನಿಮಾವನ್ನು ತುಳು ಜನರು
ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ದಾರೆ. ಸೊ ನಮ್ಮೊಂದು ಜವಾಬ್ದಾರಿ ನಮ್ಮ ಕೈಯಿಂದ ಏನಾದರೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು ಒಂದು 100-200 ಕಿಟ್ಗಳನ್ನು ಕೊಡೋಣ ಯಾರಿಗೆ ತುಂಬ ಅಗತ್ಯ ಇದೆ ಅಂತ. ಇವಾಗ ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಿನ್ನೆ ತನಕ ನಾವು ಒಂದು 3,000 ಕಿಟ್ಟನ್ನು ಗ್ರಾಮ ಗ್ರಾಮಗಳಿಗೆ ಹೋಗಿ ತಲುಪಿಸಿದ್ದೇವೆ. ಸೊ ಇನ್ನೂ ಕೂಡ ಇನ್ನಷ್ಟು ಲಿಸ್ಟ್ ಇದೆ ನಮ್ಮ ಹತ್ರ, ತುಂಬ ಗ್ರಾಮದಿಂದ ಇದೆ. ಇವಾಗ ನಾವು ಸಿಟಿಗಿಂತಲೂ ಗ್ರಾಮದಲ್ಲೂ ತುಂಬ ಕಷ್ಟ ಇದೆ. ಸೊ ಇನ್ನಷ್ಟು ಕಿಟ್ಗಳನ್ನು ಕೊಡಬೇಕು, ನಿಯರ್ಲಿ ಒಂದು 4,000-4,500 ಕೊಡಬೇಕು ಅಂತ ಇದೆ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಪ್ರಯತ್ನ ಜಾರಿ ಇದೆ. ಸೊ ದೇವರ ಆಶೀರ್ವಾದದಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಸೊ ಇವತ್ತು ನಾವು ಈ ತೊಕ್ಕೊಟ್ಟಿನ ಹತ್ರ ಏನು ಶಿವಾಜಿ ಫ್ರೆಂಡ್ಸ್ ಅವ್ರ ನಮ್ಮ ಹತ್ರ ಕೇಳ್ಕೊಂಡ್ರು, ಇಲ್ಲಿ ಸ್ವಲ್ಪ ತುಂಬ ಕಷ್ಟದಲ್ಲಿರುವಂತಹ ಫ್ಯಾಮಿಲೀಸ್ ಇದೆ, ಅವರಿಗೆ ಸ್ವಲ್ಪ ಅಗತ್ಯ ಇದೆ ಅಂತ. ಸೊ ಹಾಗಾಗಿ ಇವತ್ತು ಇಲ್ಲಿ ಒಂದು 75-100 ಕಿಟ್ಗಳನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇದೆ. ನಾನು ಕೇಳಿಕೊಂಡಾಗ ನಾನು ನಮ್ಮ ಉಳ್ಳಾಲ ಪರಿಸರದಲ್ಲಿ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಒಂದು ಈ ಕಬಡ್ಡಿ ತಂಡದಿಂದ ಆರಂಭವಾಗಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಂಸ್ಥೆ ಇದು. ಈ ಒಂದು ನಂದು ಆಸೆ ಇತ್ತು, ನಮ್ಮ ತುಳು ಚಿತ್ರನಟನನ್ನು ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಈ ಸಂಘಕ್ಕೆ ಭೇಟಿ ಮಾಡಿಸಬೇಕು, ಮತ್ತು ಅವರಿಗೆ ಈ ಬರಗಜ್ಜನ ಒಂದು ಈ ನಿಧಿಯಾಗಿ ನಿಧಿ ಇದು ನಮ್ಮ ಆರಾಧನೆ ಪೂಜಾ ಸ್ಥಳ ಸ್ಥಾಪನೆ ಆಗಿದೆ, ಅದನ್ನೊಂದು ಕಂಡು ಅಲ್ಲಿ ಆಶೀರ್ವಾದ ಪಡೆದ ಒಂದೇ ಮನಸ್ಸಿನಲ್ಲಿ ನಾನು ರೂಪೇಶ್ ಶೆಟ್ಟಿ ಹತ್ರ ಕೇಳಿಕೊಂಡೆ. ರೂಪೇಶ್ ಶೆಟ್ಟಿ ಅವರೇ, ನಿಮ್ಮ ಈ ನಿರಂತರ ಈ ಕೊರೋನಾ ಮಹಾಮಾರಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತೀರಾ ಬಡವರಿಗೆ ನೀಡಿರುವಂಥ ನಿಮ್ಮ ಏನು ಆಹಾರ ಧಾನ್ಯ ಮತ್ತು ದಿನಸಿ ಕಿಟ್ಗಳನ್ನು ನಮ್ಮ ಸಂಘದ ಸದಸ್ಯರಿದ್ದಾರೆ, ತುಂಬ ಜನ ಕೂಲಿ ಕಾರ್ಮಿಕರು ಮತ್ತು ತುಂಬ ಆರ್ಥಿಕ ಸ್ಥಿತಿಯಲ್ಲಿ ಹಿಂದುಳಿದವರಿದ್ದಾರೆ, ಅವರನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಒಂದು ಬಹುಮಾನ ಅಂತ ಹೇಳಿದಾಗ ಅವರು ಒಪ್ಪಿ ಅವರ ಎಷ್ಟು ಕಷ್ಟ ಇದ್ರೂ ಅದನ್ನು ಒಪ್ಪಿಕೊಂಡು ನಾನು ಎಲ್ಲರೂ ನನ್ನ ಸಂಘದ ಸಂಸ್ಥೆಯ ಪರವಾಗಿ ಊರಿನ ಪರವಾಗಿ ತೊಕ್ಕೊಟ್ಟು ನಮ್ಮ ಉಳ್ಳಾಲದ ಪರವಾಗಿ ಅವರನ್ನು ನಾನು ಈ ಸ್ವಾಗತಿಸ್ತಾ, ಮತ್ತು ಈ ದಿನದ ಏನು ಅವರು ಈ ಯೋಜನೆಯಲ್ಲಿ ಕಷ್ಟಪಟ್ಟಿದ್ದಾರೆ ಅವರಿಗೆ ನಮ್ಮ ಭಗವಂತನು ಅವರಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಇನ್ನು ಮುಂದಿನ ಜೀವನ ಅವರ ಹಾಗೆ ಅವರ ಏನು ಅವರು ಒಂದು ಹೇಳಿಕೆ ಹೆಚ್ಚಿರ್ತೇನೆ, ಅವರು ದೇವರು ಕಾಪಾಡಿದ್ದಾರೆ ಅಂತ ಹೇಳಿಕೆ ಒಂದು ಉದಾಹರಣೆ ಹೇಳಿ ಬಯಸ್ತೇನೆ ನಾನು. ಈ ಮಣ್ಣಿನಲ್ಲಿ ಅವರಿಗೆ ಒಂದು ಅಪಘಾತ ಆಯಿತು, ನಾನು ಅವತ್ತು ಭಾರಿ ಇದಾಗಿ ನಿರಂತರ ದೇವರವರನ್ನು ಅಪಘಾತದಿಂದ ಪಾರು ಮಾಡಿದ್ದಕ್ಕೆ ಈ ಒಂದು ಸಾಕ್ಷಿಯಾಗಿ ಅವರು ಇವತ್ತು ಕೊಡ್ತಾ ಇದ್ರು ಅಂತ ಹೇಳಿದ್ರು ತಪ್ಪಾಗಬಹುದು. ನಾನು ಈ ದೇವರಿಗೆ ಅವರ ಪರಿಶ್ರಮ ಅವರ ಇನ್ನು ಮುಂದಿನ ಜೀವನಕ್ಕೆ ಇನ್ನು ಅವರ ಮುಂದಿನ ಏನು ಅವರು ಯೋಜನೆ ಅಂತ ಅವರು ಯಶಸ್ವಿ ಆಗಲಿ ಅಂತೇಳಿ ಅಂಬಾಭವಾನಿ ಮತ್ತು ನಮ್ಮ ಶಿವಾಜಿ ಮಹಾರಾಜರ ನಮ್ಮ ಇಲ್ಲಿ ಬರಗಜ್ಜ ಸೇವಾ ಸಮಯ ಇದು ಬರಗಜ್ಜನ ಒಂದು ಕಾರ್ಮಿಕ ಇದೆ ಅವರದ್ದು ಕೂಡ ನಿಮಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಸಿಗಲಿ ಅಂತ ಅಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಸುತ್ತಾ. ಒಂದುವೇ ಪುರ್ತೊಡು ರೂಪೇಶ್ ಶೆಟ್ರನು ಸಂಘದ ವತಿಯಿಂದ ಮಾನಾದಿಗೆ ಮಲ್ತೇರು. ನಿವೃತ್ತ ಪಿಡಬ್ಲ್ಯೂಡಿ ನೌಕರರು ಶ್ರೀ ಚಂದ್ರಹಾಸ್ ಶೆಟ್ಟಿ, ಶಿವಾಜಿ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಶ್ರೀ ಸದಾನಂದ ಒಂಬತ್ತುಕೆರೆ, ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಚರ್ಚ್ ಶತಮಾನೋತ್ಸವ ಸಮಿತಿಯ ಸಂಚಾಲಕರು ಡೆಮೆಟ್ರಸ್ ಡಿಸೋಜ, ಶಿವಾಜಿ ಫ್ರೆಂಡ್ ಸರ್ಕಲ್ದ ಗೌರವ ಅಧ್ಯಕ್ಷರು ಹಮೀದ್, ಸದಸ್ಯರು ಚಂದ್ರಶೇಖರ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಿವಾಜಿ ಫ್ರೆಂಡ್ ಸರ್ಕಲ್ ಕಾರ್ಯದರ್ಶಿ ರವಿ ಪೂಜಾರಿ ಭಟ್ನಗರ ಸಭೆ ಸುಧಾರಿಕೆ ಮಲ್ತೇರು.